ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ಸೇರಿದಂತೆ ಭಾರತೀಯ ಚಿತ್ರೋದ್ಯಮದಲ್ಲಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಈಗ ಬಿಸಿ ಬಿಸಿ ಚರ್ಚೆಯಾಗುತ್ತಿದೆ. ತೆಲುಗು ನಟಿ ಶ್ರೀರೆಡ್ಡಿ ನಂತರ ಲೈಂಗಿಕ ಕಿರುಕುಳದ ಬಗ್ಗೆ ಕಲಾವಿದೆಯರು ಮಾತನಾಡೋಕೆ ಶುರು ಮಾಡಿದ್ದಾರೆ. ಬಾಲಿವುಡ್ ನಟಿ ಮಾಹಿ ಗಿಲ್ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತನಾಡಿದ್ದಾರೆ. ಸಿನಿಮಾಗಳಲ್ಲಿ ಬೋಲ್ಡ್ ದೃಶ್ಯಗಳಲ್ಲಿ ಕಾಣಿಸಿಕೊಳ್ಳುವ ಮಾಹಿಯ ವೈಯಕ್ತಿಕ ಜೀವನ ತುಂಬಾ ವಿಭಿನ್ನವಾಗಿದೆ. ಮಾಹಿ 11 ವರ್ಷಗಳ ಹಿಂದೆ ನಡೆದ ಆಘಾತಕಾರಿ ಸಂಗತಿಯೊಂದನ್ನ ಈಗ ಎಲ್ಲರ ಮುಂದಿಟ್ಟಿದ್ದಾರೆ. 2007 ಕೋಯಾ ಕೋಯಾ ಚಾನ್ ಚಿತ್ರದ ಮೂಲಕ ಬಾಲಿವುಡ್ಗೆ ಎಂಟ್ರಿ ಕೊಟ್ಟ ಮಾಹಿ ನಂತರ ಬಂದ ದೇವ್ಡಿ ಚಿತ್ರದ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ದರು. ಈಗ ಮಾಹಿ ಕಾಸ್ಟಿಂಗ್ ಕೌಚ್ ಬಗ್ಗೆ ನೀಡಿದ ಹೇಳಿಕೆ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ. ಇದು 11 ವರ್ಷಗಳ ಹಿಂದೆ ನಡೆದ ಘಟನೆ. ಮಾಹಿ ಗಿಲ್ ಸಿನಿಮಾದ ಬಗ್ಗೆ ಚರ್ಚೆ ಮಾಡಲು ನಿರ್ದೇಶಕರ ಬಳಿ ಚೂಡಿದಾರ ಧರಿಸಿ ಹೋಗಿದ್ದರಂತೆ. ಮಾಹಿಯ ಡ್ರೆಸ್ ನೋಡಿ ನಿರ್ದೇಶಕ, ಚೂಡಿದಾರದಂತಹ ಸಾಂಪ್ರದಾಯಿಕ ಡ್ರೆಸ್ ಧರಿಸಿದರೆ ಯಾರೂ ಚಿತ್ರ ನೋಡಲ್ಲ, ರಾತ್ರಿ ಬೆಡ್ರೂಮ್ನಲ್ಲಿ ಧರಿಸುವ ನೈಟಿ ಹಾಕಿಕೊಂಡು ಬಾ ಎಂದಿದ್ದರಂತೆ. ಈ ಘಟನೆಯಿಂದ ಭಯಗೊಂಡ ಮಾಹಿ ಇನ್ನು ಈ ಚಿತ್ರರಂಗದ ಸಹವಾಸವೇ ಬೇಡ ಎಂದು ನಿರ್ಧರಿಸಿದರಂತೆ. ಆದರೆ ಸ್ನೇಹಿತರ ಮಾರ್ಗದರ್ಶನದಂತೆ ಇಂದು ಮಾಹಿ ಸಿನಿಮಾ ರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.